ಪ್ರಮುಖವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 514ನೇ ಜಯಂತಿಯನ್ನ ಆಚರಿಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಸೇರಿದಂತೆ ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ಸಮರ್ಪಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಬಿ ಕರಾಳೆ, ಉಪವಿಭಾಗಾಧಿಕಾರಿ ಹೋಟೆಲ್ ಶಿವಪ್ಪ, ತಹಶೀಲ್ದಾರ್ ಸಿದ್ದೇಶ್, ಒಕ್ಕಲಿಗ ಸಮುದಾಯದ ಮುಖಂಡರುಗಳಾದ ದೊಡ್ಡಲಿಂಗಪ್ಪ, ಕಾಮರಾಜು, ನರಸೇಗೌಡ ಮತ್ತಿತರರು ಪಾಲ್ಗೊಂಡಿದ್ದರು. ಕನ್ನಡಿಗನಾಗಿದ್ದಾರಲ್ಲ ಜಗಶ್ರೇಷ್ಠಕ ಅನ್ನುವಂಥದ್ದು ಬಹಳ ಹೆಮ್ಮೆ. ಇವತ್ತು ಸ್ಮಾರ್ಟ್ ಸಿಟಿ ಅನ್ನೋದಿರ್ಬೋದು, ಹೊರದೇಶದಲ್ಲಿ ನಗರಗಳನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತನ್ನುವಂಥ ಕಾನ್ಸೆಪ್ಟ್ ತಗೊಂಡು ಬಂದಿದ್ದಾರೆ. ಈಗೆಲ್ಲ ಇಂಜಿನಿಯರ್ಗಳಾಗಿದ್ದಾರೆ, ಅದಕ್ಕಾಗಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಅಂದು ಒಬ್ಬ ಆಡಳಿತ ಮಾಡುವಂಥ ಪ್ರಭು ಹೇಗೆಲ್ಲ ಮಾಡ್ಬೋದು ಅನ್ನುವಂಥ ಪರಿಕಲ್ಪನೆ ಅಂದೇ ಇತ್ತಲ್ಲ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ಅದು ಒಬ್ಬ ಕನ್ನಡಿಗನಾಗಿ ಇದೆಲ್ಲ ಮಾಡಿದ್ರಲ್ಲ ಅನ್ನೋದು ಬಹಳ ಹೆಮ್ಮೆ. ಅವರ 514ನೇ ಜನ್ಮದಿನ ಆಚರಣೆ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಜೊತೆಯಲ್ಲಿ ಅವರು ಯಾವುದೇ ವರ್ಗವನ್ನು ಪ್ರತಿನಿಧಿಸಿದ್ದಂಥವರಲ್ಲ. ಆ ವೃತ್ತಿಗನುಗುಣವಾಗಿ ಪೇಟೆಗಳನ್ನ ಕಟ್ಟಿ ಆ ವೃತ್ತಿ ಮಾಡುವಂಥ ವರ್ಗ ಸಮುದಾಯವನ್ನ ಸಮಾಜದಲ್ಲಿ ಬಾಳುವಂಥ ಸಮಾಜ ಕೊಡುವಂಥ ಬಳುವಳಿಯನ್ನ ಕೊಡುಗೆಗಳನ್ನ ನೆನ್ಪು ಮಾಡ್ಕೊಂಡು ಅವರಿಗೆ ಕೋಟೆಗಳನ್ನ ಕಟ್ಕೊಟ್ರಲ್ಲ, ದ್ವಾರಬಾಳಗಳನ್ನ ಕಟ್ಟಿ ಇದು ಸಂಸ್ಥಾನ, ಇದು ಸಾರ್ವಜನಿಕರ ಸಂಸ್ಥಾನ ಅನ್ನುವಂಥದ್ದು ಮಾಡಿದ್ದಾರಲ್ಲ, ಅದು ಬಹಳ ಹೆಮ್ಮೆ ಪಡುವಂಥದ್ದು. ಅಂತ ವ್ಯಕ್ತಿ ಕನ್ನಡಿಗನಾಗಿ ಹುಟ್ಟಿದ್ದ ವ್ಯಕ್ತಿ ಈ ಥರ ಮಾಡಿದಿರಲ್ಲ ಅನ್ನೋದು ನಾವು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕು. ಇದು ರಾಷ್ಟ್ರಾದ್ಯಂತ ಸಾರ್ವಜನಿಕರಿಗೆ ಪ್ರಶಂಸೆಗೆ ಪಾತ್ರವಾಗಿದೆ. ಕರ್ನಾಟಕ ಸರ್ಕಾರ ಅವರ ಜನ್ಮದಿನಾಚರಣೆಯನ್ನು ಕಳೆದ 6 ವರ್ಷಗಳಿಂದ ಸರ್ಕಾರದ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿರೋದು ಬಹಳ ಹೆಮ್ಮೆಯ ವಿಚಾರ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ನೂತನವಾಗಿ ಧಾರವಾಡದಿಂದ ಬೆಂಗಳೂರು ತುಮಕೂರು ಮಾರ್ಗವಾಗಿ ಆಗಮಿಸಿದ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಗಾಡಿಯನ್ನ ಅದ್ದೂರಿಯಿಂದ ಸ್ವಾಗತಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆ ತೋರಿದ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಧಾರವಾಡದಿಂದ ಬೆಂಗಳೂರಿಗೆ ತೆರಳಿತು. ಈ ನೂತನ ರೈಲು ಸಂಜೆ 5:45ಕ್ಕೆ ತುಮಕೂರಿನ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದಾಗ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಮೋದಿ ಪರವಾಗಿ ಘೋಷಣೆಗಳನ್ನು ಕೂಗುತ್ತಾ ಸಂಭ್ರಮಿಸಿದರು. ಈ ನೂತನ ರೈಲಿನಲ್ಲಿ ತಿಪಟೂರಿನಿಂದ ಸಂಸದ ಜಿಎಸ್ ಬಸವರಾಜ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್, ಮಾಜಿ ಸಚಿವ ಬಿಸಿ ನಾಗೇಶ್ ಹಾಗೂ ಇತರರು ತುಮಕೂರಿನವರೆಗೂ ಆಗಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮೀಜಿಗಳು, ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ ಸೇರಿದಂತೆ ಮೇಯರ್ ಹಾಗೂ ಬಿಜೆಪಿ ಪಾಲಿಕೆ ಸದಸ್ಯರುಗಳು ನೂತನ ರೈಲಿನಲ್ಲಿ ಹತ್ತಿ ಸಂತಸ ವ್ಯಕ್ತಪಡಿಸಿದರು. ಇನ್ನು ಈ ನೂತನ ರೈಲನ್ನು ನೋಡಲು ನೂರಾರು ಮಂದಿ ಮುಗಿಬಿದ್ದರು. ಫ್ರೀ ಬಸ್ ಇದ್ರೆ ಕ್ಯಾಮ್ರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕೊರಟಗೆರೆ ತಾಲೂಕಿನ ಐಕೆ ಕಾಲೋನಿ ಮತ್ತು ನಾಗೇನಹಳ್ಳಿ ಬಳಿ ಸರಳಿ ಕಳ್ಳತನ ನಡೆದಿದ್ದು ಚಿಲ್ಲರೆ ಅಂಗಡಿಗಳಿಗೆ ನುಗ್ಗಿ ಬೆಲೆ ಬಾಳುವ ವಸ್ತುಗಳನ್ನು ದೋಚಿ ಕದೀಮ ಕಳ್ಳರು ಪರಾರಿಯಾಗಿದ್ದಾರೆ. ದಾಬಸ್ಪೇಟೆಯಿಂದ ಕೊರಟಗೆರೆ ಮಾರ್ಗವಾದ ರಾಜ್ಯ ಹೆದ್ದಾರಿಯಲ್ಲಿ ಕಳ್ಳರು ಕೈಚಳಕ ತೋರಿದ್ದು ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ಚಿಲ್ಲರೆ ಅಂಗಡಿಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳಾದ 4 ಸಿಲಿಂಡರ್, ಸಿಗರೇಟ್, ಗುಟ್ಕಾ, 60,000ಕ್ಕೂ ಹೆಚ್ಚು ನಗದು ಕಳ್ಳತನ ಮಾಡಿ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಕೊಳಲ ಹಾಗೂ ಕೊರಟಗೆರೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಕೊರಟಗೆರೆ ತಾಲೂಕಿನ ಬೈರನಹಳ್ಳಿಯಲ್ಲಿ ಜಮೀನಿಗೆ ತೆರಳುತ್ತಿದ್ದ ಒಂಟಿ ಹೃದಯ ಕೊರಳಿನಲ್ಲಿದ್ದ 2 ಲಕ್ಷ ಮೌಲ್ಯದ 30 ಗ್ರಾಂ ಮಾಂಗಲ್ಯ ಸರ ಕಳ್ಳತನ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಸ್ಥಳಕ್ಕೆ ಮಧುಗಿರಿ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು, ಕೊರಟಗೆರೆ ಸಿಪಿಐ ಸುರೇಶ್ ಮತ್ತು ಪಿಎಸ್ಐ ಚೇತನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಜಯನಗರದಿಂದ ಅಪ್ಪಲ್ಲಿ ರೆಸಾರ್ಟ್ ಪಕ್ಕ, ರೆಸಾರ್ಟ್ ಪಕ್ಕ ಟೀ ಅಂಗಡಿ, ಒಂದು ಟೀ ಶಾಪ್ ಇತ್ತು. ನಿನ್ನೆ ನೈಟು ನಾವು ಯಾರು ಇರಲಿಲ್ಲ, ನೈಟ್ ಯಾರು ಪಾಮೇಜಿ ಡಿಲಿವರಿ ಆಗಿತ್ತು. ಡಿಲಿವರಿಗೋಸ್ಕರ ಡಿಸ್ಟಿಕ್ ಹಾಸ್ಪಿಟಲ್ ಹತ್ರ ಹೋಗಿದ್ದೆ. ಹಾಸ್ಪಿಟಲ್ ಹೋಗ್ಬೇಕು, ಬಂದು ಬರ್ಬೇಕಾದ್ರೆ ನೈಟ್ ಅದು ಯಾರೋ ಬೆಳಿಗ್ಗೆ ಹುಡುಗರು ಯಾರೋ ಕಾಲ್ ಮಾಡಿರೋದು, ಹಂಗೆ ಕಳ್ತಾನೆ ಅಂತ ಬಂದಿದ್ದೆ.
ಬಂದೆ ಅಂತ ಬಂದು ನೋಡ್ದಲ್ಲಿ ಅಂಗಡಿ ಎಲ್ಲ ಲಾಕ್ ಎಲ್ಲ ಮೀಟವ್ರೆ, ಲಾಕ್ ಎಲ್ಲ ಮೀಟ್ ಇದ್ಮಾಡಿ ಎರಡು ಸಿಲಿಂಡರ್ ತಗೊಂಡೋಗ್ರೆ, ಬೀರು ಲಾಕ್ ಎಲ್ಲ ಕಿತ್ತಾಕೋರೆ, ಹುಡುಗ ಸಿಗರೇಟ್ಗಳು ಮತ್ತೆ ಎಕ್ಸೆಟ್ರಾ ಏನೇನೋ ತಗೊಂಡೋಗಿದ್ದಾರೆ ಅವೆಲ್ಲ, ಇನ್ನೂ ನಂಗೆ ಲೆಕ್ಕ ಸಿಕ್ಕಿಲ್ಲ ನನಗೆ. ಒಳಗಡೆ ಎಲ್ಲ ನೋಡಿದಾಗ ಇನ್ನೂ ಈಗ ನೋಡ್ತಾ ಇದ್ದೀನಿ ಎಲ್ಲ ಕಡೆ, ಏನು ಗೊತ್ತಾಗ್ತಿಲ್ಲ ನನಗೆ. ಬೇರೆ ಬೇರೆ ತಗೊಂಡೋಗಿದ್ದಾರೆ. ಕ್ಯಾಶ್ ಎಷ್ಟಿತ್ತು? ಕ್ಯಾಶ್ ಒಂದು 20,000 ಕ್ಯಾಶ್ ಇತ್ತು. ಹುಡುಗಿಗೆ ಫೀಸ್ ಕಟ್ಟೋಣ ಅಂತೇಳಿ ಇಟ್ಕೊಂಡಿದ್ದೆ ನಾನು. ಆ ಫೀಸ್ ಬಿಟ್ಟು ಬಟ್ಟೆಯಲ್ಲಿ ಸುತ್ತೋಗಿ ಇದೆ, ಲಾಕರಲ್ಲಿ ಇಟ್ಟಿಲ್ಲ, ಬಟ್ಟೆ ಸುತ್ತಿಟ್ಟಿದ್ದೆ ಏನಾಗಲಿ ಅಂತ ಹೇಳ್ಬಿಟ್ಟು. ಆ ಲಾಕರ್ ನೋಡಿದ್ರೆ ಅದನ್ನು ತಗೊಂಡೋಗಿದ್ದಾರೆ, ಅದು ಕ್ಯಾಶ್ ಎಲ್ಲ ಬದಲ್ಬಿಟ್ಟು ಬಟ್ಟೆ ಎಲ್ಲ ಒಂದು ಕಿತ್ತಾಕಿ ಅದರಲ್ಲಿ 20,000 ಕ್ಯಾಶ್ ತಗೊಂಡೋಗಿದ್ದಾರೆ. ನಂದು ಸೇರಿ ಸುಮಾರು ಒಂದು 5-6 ಅಂಗಡಿ ಕಳ್ತನ ಆಗಿದೆ. ಚಿಕ್ಕಪಾಲಹಳ್ಳಿಯಿಂದ ಹಿಡ್ಕೊಂಡು ಈ ಕಡೆ ನಾಗೇನಹಳ್ಳಿ ಇಲ್ಲೊಂದ ನಂದೊಂದು ಅಂಗಡಿ ಮತ್ತೆ ನಾಗೇನಹಳ್ಳಿ ಒಂದು, ಈ ತರ ಸುಮಾರು ಒಂದು 5 ಅಂಗಡಿ ಕಳ್ತಾ ಇದೆ ಸರ್. ಒಂದೇ ನೈಟ್ ಒಂದೇ ನೈಟ್ ಅಲ್ಲಿ ಒಂದೇ ನೈಟ್ ಅಲ್ಲೇ ಸುಮಾರು ಅಂಗಡಿ ಕಳ್ತಾ ಇದೆ. ನೈಟ್ ಇಲ್ಲಿ ಪೊಲೀಸ್ ನರ ಬೀಟ್ ಹೋಗ್ತಿರ್ಲಿಲ್ವಾ ಮೇನ್ ರೋಡ್ ಸರ್? ಬೀಟ್ ಗೊತ್ತಿಲ್ಲ ಸರ್, ಇರ್ಲಿಲ್ಲ ನಾನು ಇರ್ಲಿಲ್ಲ. ಅಲ್ಲ ಪ್ರತಿದಿನ ಯಾವತ್ತಾರ ಹಿಂದೆ ಪ್ರತಿದಿನ ಏನು ಬರ್ತಿರ್ಲಿಲ್ಲ ಅವರು, ಬರ್ತಾ ಇರ್ಲಿಲ್ಲ. ಪೊಲೀಸ್ ನರ್ ಬಂದಿದ್ರ? ಇವಾಗ ಬಂದಿದ್ರು ಸರ್, ಬಂದಿದ್ರು, ಬಂದೆಲ್ಲ ಇನ್ಫಾರ್ಮೇಶನ್ ತಗೊಂಡು ಹೋದ್ರು ಸ್ಟೇಷನ್ ಹತ್ರ. ಈಗ ಅವರು ಯಾರು ಕೊಳಗ ಸ್ಟೇಷನ್ ಅವ್ರು ಬಂದಿರ? ಕೊಡಗೆ ಕೊಡಗೆರೆ ಲಿಮಿಟ್ಸ್ ಇದು, ಕೊಡಗೆರೆ ಬಂದಿದ್ದು. ಇದು ಕೊಡಗೆರೆ ಲಿಮಿಟ್ಸ್ ಬರುತ್ತಾ? ಚೀಟಿ ದುಡ್ಡು ಎಲ್ಲ ಇಟ್ಟಿದ್ದೆ, 2 ಸಿಲಿಂಡರ್ ಸಿಗರೇಟ್ ಗಳು ಒಂದು 5,000 ರೂಪಾಯಿ ಅಮೌಂಟ್ ಹೋಗಿದೆ ಅಷ್ಟೇ. ಎಷ್ಟು ಅಮೌಂಟ್ ಹೋಗಿದೆ? 10,000 ಅಮೌಂಟ್ ಚೀಟಿ ದುಡ್ಡು ಇಟ್ಟಿದ್ರಾ? ಅದು ಸರಿ, 2 ಸಿಲಿಂಡರ್ ಮತ್ತೆ ಇದೇ ಏನಾದರೂ ಫಸ್ಟ್ ಇದಕ್ಕಿಂತ ಮುಂಚೆ ಏನಾದರೂ ಆಗಿತ್ತು ಆ ಥರ? ಇದೇ ಫಸ್ಟ್ ಆಗಿತ್ತು. ಬೀಗ ಮುರಿದಿದ್ದಾರ? ಬೀಗ ಮುರಿದಿದ್ದಾರೆ. ರಾತ್ರಿ ಎಷ್ಟು ಗಂಟೆವರೆಗೂ ನೀವು ಇಲ್ಲಿದ್ರಿ? ನಮ್ಮ ಮನೆಯವರು 11:00 ಅನ್ಸುತ್ತೆ ಎಲ್ಲ ಚೆಕ್ ಮಾಡ್ಕೊಂಡ್ಬಂದು, 11:00 ಏನಿಲ್ಲ, ಒಂದು 12 ಗಂಟೆ 1 ಗಂಟೆ ಮೇಲೆ ಮಾಡಿರೋದು. ನಾ ಬೆಳಗಿನ ಜಾವ ನಾನು 4 ಗಂಟೆ ಎದ್ದೊಳ್ತೀನಿ, ಅವಾಗ ಏನೋ ಯಾರು ಇಲ್ಲಿ. ಪೊಲೀಸ್ನವ್ರು ಬಂದಿದ್ದೀರಾ? ಬಂದು. ಎಷ್ಟು ಗಂಟೆ, ಬೆಳಗ್ಗೆ ಎಷ್ಟು ಗಂಟೆ ತೆಗಿತೀರಾ ನೀವು? ಬೆಳಗ್ಗೆ ನಾವು 4:00 ಅವಾಗ ಗೊತ್ತಾಯ್ತಾ ನಿಮಗೆ? ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆ ವತಿಯಿಂದ ಕಾರ್ಮಿಕರ ಭವಿಷ್ಯದ ನಿಧಿ ಕುರಿತಾಗಿ ಜಿಲ್ಲಾ ವ್ಯಾಪ್ತಿಯ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯ ಗೊರವನಹಳ್ಳಿಯ ಸಮೀಪ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಮಿಕರ ಭವಿಷ್ಯದ ನಿಧಿ ಕುರಿತಾಗಿ ಭವಿಷ್ಯ ನಿಧಿ ಯೋಜನೆಯ ಸವಲತ್ತುಗಳನ್ನು ತಲುಪಿಸುವ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದ್ದು, ಇದರ ಸದುಪಯೋಗವನ್ನು ಎಲ್ಲಾ ಕಾರ್ಮಿಕರು ಬಳಸಿಕೊಳ್ಳುವುದರ ಕುರಿತಾಗಿ ಮಾಹಿತಿ ನೀಡಲಾಯಿತು. ಈ ವೇಳೆ ತುಮಕೂರಿನ ಪಿಎಫ್ ಕಮಿಷನರ್ ಕೆಕೆಬಿ ಯಾದವ್, ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಲೆಕ್ಕ ಪರಿಶೋಧಕ ಕೇಶವಮೂರ್ತಿ, ಕಾರ್ಮಿಕ ಇಲಾಖೆ ಅಧಿಕಾರಿ ಶ್ರೀಕಾಂತ್ ಹಾಗೂ ಇತರರು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಶಿರಾ ಕ್ಷೇತ್ರವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲು ಇರುವ ಅರ್ಹತೆಗಳು ಮತ್ತು ನ್ಯಾಯಬದ್ಧ ಆಲೋಚನೆಗಳ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ಎಂದು ವಕೀಲರ ಸಂಘದಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಇತರೆ ತಾಲೂಕುಗಳಿಗೆ ಹೋಲಿಸಿದರೆ ಶಿರಾ ತಾಲೂಕಿನ ವಿಸ್ತೀರ್ಣ, ಜನಸಂಖ್ಯೆ, ಕಂದಾಯ ಸಂಗ್ರಹ, ಹೆದ್ದಾರಿ, ಶಿಕ್ಷಣ, ಸಾಮಾಜಿಕ ಸ್ಥಿತಿಗತಿ, ಆರ್ಥಿಕ ಸ್ಥಿತಿಗತಿ, ಉದ್ಯೋಗಾವಕಾಶಗಳ ಲಭ್ಯತೆ, ಸಂಪರ್ಕ, ನಗರಸಭಾ ಕೇಂದ್ರ ಸೇರಿದಂತೆ ಅಂಕಿಅಂಶಗಳು ಮತ್ತು ಐತಿಹಾಸಿಕ ಹಿನ್ನೆಲೆಗಳು ಶಿರಾವನ್ನೇ ಜಿಲ್ಲಾ ಕೇಂದ್ರ ಮಾಡಬೇಕು ಎಂಬುದನ್ನು ಸಾರಿ ಹೇಳುತ್ತಿದೆ. ಹಲವು ತಾಲೂಕುಗಳಿಂದಲೂ ಸಮರ್ಪಕ ಸಾರಿಗೆ ವ್ಯವಸ್ಥೆ ಹೊಂದಿರುವ ಶಿರಾ ಜಿಲ್ಲಾ ಕೇಂದ್ರವಾಗಬೇಕು ಎಂದು ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ನಾವು ಈಗ ದಂಡಾಧಿಕಾರಿಗಳಿಗೆ ಅಂಕಿಅಂಶಗಳು ಅವರ ಹತ್ರ ಇದೆ. ಈ ನಮ್ಮ ಜಿಲ್ಲೆ 10 ತಾಲೂಕಿನಲ್ಲಿ 11 ವಿಧಾನಸಭಾ ಕ್ಷೇತ್ರ ಇದೆ. 10 ತಾಲೂಕಲ್ಲಿ ತುಮಕೂರು ನಗರ ಜಿಲ್ಲಾ ಕೇಂದ್ರವನ್ನು ಬಿಟ್ಟರೆ ಎರಡನೇ ನಗರ ಶಿರಾ. ಅದರಾಗೆ ಎರಡು ಮಾತಿಲ್ಲ, ಪಾಪ್ಯುಲೇಷನ್ ಇರ್ಬೋದು, ಆರ್ಥಿಕ ಚಟುವಟಿಕೆ ಇರ್ಬೋದು, ಭೌಗೋಳಿಕವಾಗಿರ್ಬೋದು, ನೀರಿನ ವಿಚಾರ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಜಿಲ್ಲಾ ಕೇಂದ್ರದಲ್ಲಿ ಇರತಕ್ಕಂಥ ಆರೋಗ್ಯ ವ್ಯವಸ್ಥೆ ಶಿರಾದಲ್ಲೇ ಇದೆ. ಭೌಗೋಳಿಕವಾಗಿ ಯಾವುದೇ 1 ರೂಪಾಯಿ ಖರ್ಚಿಲ್ಲದಂಗೆ ಸರ್ಕಾರಿ ಕಚೇರಿಗಳನ್ನು ಕಟ್ಟಕ್ಕೆ 2,500 ಎಕರೆ ದಂಡಾಧಿಕಾರಿಗಳ ಪಕ್ಕ ಏನೈತೆ, ಕಾಂಪೌಂಡಿಂದ ಸ್ಟಾರ್ಟ್ ಆಗಿ ಇದೇ ಸರ್ಕಾರಿ ಜಮೀನು ಐತೆ ಇಲ್ಲೇ. ಒಂದನೇದು. ಎರಡನೇದಂದ್ರೆ ನೀರಾವರಿ ಯೋಜನೆ, 4 ನೀರಾವರಿ ಯೋಜನೆ ಇದೆ. ಎತ್ತಿನ ಹೊಳೆ, ಭದ್ರಾ ಮೇಲ್ದಂಡೆ, ಹೇಮಾವತಿ, ಆಮೇಲೆ 4 ಕೆರೆನಲ್ಲೂ ತುಂಬ ನೀರಿದೆ. ಪ್ರತಿಯೊಂದು ಪ್ರತಿ ಆರ್ಥಿಕ ವರ್ಷದಲ್ಲೂ ನೀರು ಬಿಡ್ತಾ ಇರ್ತಾರೆ ಯಾವಾಗ್ಲೂ. ಅದೇ ರೀತಿ ಒಂದು ಯಾವುದೇ ತರವಾದ ಕೊರತೆ ಇಲ್ಲದಂತಂಗೆ ಜಿಲ್ಲಾ ಕೇಂದ್ರ ಮಾಡೋಕ್ಕೆ ಆ ರೀತಿ ಯೋಗ್ಯವಾಗಿದೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ 4 ರಾಷ್ಟ್ರೀಯ ಹೆದ್ದಾರಿಗಳು ಆದೋಗಿದ್ದಾವೆ. 4 ರಾಷ್ಟ್ರೀಯ ಹೆದ್ದಾರಿಗಳು ಆದೋಗಿದ್ದಾವೆ ಅಂದ್ರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ 4th ಮತ್ತು 1ನೇ ತ್ರೈಮಾಸಿಕ ಕೆಡಿಪಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಶಾಸಕರಾದ ಅಶೋಕ್ ಮಹದೇವಪ್ಪ ಪಟ್ಟಣರವರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದು, ಬಿಆರ್ಡಿ ಇಲಾಖೆಯಿಂದ ಅನೇಕ ಕಡೆ ಅಭಿವೃದ್ಧಿ ಕೆಲಸ ಕಾಮಗಾರಿಗಳು ಪೂರ್ಣವಾಗದೆ ನೆನೆಗುದ್ದಿಗೆ ಬಿದ್ದಿವೆ. ಆದ್ದರಿಂದ ಅವುಗಳನ್ನು ಪೂರ್ಣಗೊಳಿಸಬೇಕು,
ಸ್ಥಳೀಯ ಸಮಸ್ಯೆಗಳನ್ನ ಅನೇಕ ಗ್ರಾಮಗಳಲ್ಲಿ ಕಾಮಗಾರಿಗಳ ಅನುದಾನ ಬಳಕೆಯಾಗಿಲ್ಲ ಅವರ ಮಾಹಿತಿ ನೀಡಬೇಕು ಗೃಹಜ್ಯೋತಿ ಯೋಜನೆಯನ್ನ ಎಲ್ಲಾ ಜನತೆ ಸದುಪಯೋಗ ಪಡೆದುಕೊಳ್ಳಬೇಕು ಪೊಲೀಸ್ ಅಧಿಕಾರಿಗಳು ತಾಲ್ಲೂಕಿನಲ್ಲಿ ಶಿಸ್ತು ಪಾಲನೆ ಕಡ್ಡಾಯವಾಗಿ ಮಾಡಬೇಕು ಅಂತ ಸಲಹೆ ಸೂಚನೆ ನೀಡಿದರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿರವರ ಸೂಚನೆಯಂತೆ ಶಾಂತಿ ಸಭೆಯನ್ನ ನಗರದ ತಾಲ್ಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆಸಲಾಯಿತು ದಿನಾಂಕ 29 ರಂದು ಆಚರಿಸುವ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಕಾಪಾಡುವ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಕುರಿತು ಹಾಗೂ ಜನರ ಅಭಿಪ್ರಾಯವನ್ನ ಕೇಳಿ ಸೂಚನೆಗಳನ್ನು ನೀಡಲು ಪೊಲೀಸ್ ಅಧಿಕಾರಿಗಳು ಹಾಗೂ ತಾಲ್ಲೂಕಿನ ಡಿವೈಎಸ್ಪಿ ಹಾಗೂ ಸಿಪಿಐ ಹಾಗೂ ಪಿಎಸ್ಐ ರವರ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ಯಶಸ್ವಿಯಾಗಿ ನಡೆಯಿತು ಹಬ್ಬದ ದಿನದಂದು ಮುಸ್ಲಿಂ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಪ್ರಾರ್ಥನೆ ಸಲ್ಲಿಸುವವರು ಇದರಿಂದಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಹಾಗೂ ಧಾರ್ಮಿಕ ಭಾವನೆಗಳಿಗೆ ಚ್ಯುತಿ ಬಾರದಂತೆ ನಡೆದುಕೊಳ್ಳಲು ಡಿವೈಎಸ್ಪಿ ರಾಮನಗೌಡ ಹಟ್ಟಿ ಸೂಚಿಸಿದ್ದಾರೆ ಜನಸಂಪರ್ಕ ಸಭೆ ಅಂತ ನಾವು ಬೋರ್ಡ್ ಬೋರ್ಡ್ ಚೇಂಜ್ ಮಾಡ್ಬೇಕಂತ ಹೇಳಿದ್ದೆ ನಾನು ಅದು ಬೋರ್ಡ್ ಚೇಂಜ್ ಮಾಡಿದ ಸೆಕ್ಟರು ಇರಲಿ ಆದ್ರಿಂದ ನಾವೆಲ್ಲರೂ ನಮ್ಮ ಇಲಾಖೆ ಸರ್ಕಾರ ಕೊಡಬೇಕು ಆಮೇಲೆ ಎಲ್ಲ ಸಣ್ಣ ಪುಟ್ಟ ಘಟನೆಗಳು ನಡೀತಿರ್ತಾವ ಊರನ್ನೆಲ್ಲ ಇರ್ತದೆ ಸಣ್ಣ ಪುಟ್ಟ ವಿಷಯಗಳು ನಡೀತಿರ್ತಾವ ಎಲ್ಲ ಅದು ವೈಯಕ್ತಿಕ ಇರ್ತಾವ ಗೌರಿಬಿದನೂರು ತಾಲೂಕಿನಲ್ಲಿ ಸಾರ್ವಜನಿಕರೊಬ್ಬರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಬ್ ಇನ್ಸ್ಪೆಕ್ಟರ್ ಸಲೀಂ ನಗರಸಭೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಗರಸಭೆಯಲ್ಲಿ ಸ್ವತ್ತಿನ ಖಾತೆ ಬದಲಾವಣೆಯು ಕಾಲಮಿತಿಯಲ್ಲಿ ಆಗುತ್ತಿಲ್ಲ ಅನಗತ್ಯವಾಗಿ ವಿಳಂಬ ಮಾಡಲಾಗುತ್ತಿದೆ ಎಂದು ಮಾಧವನಗರ ಬಡಾವಣೆಯ ಸುಜಯ್ ಕುಮಾರ್ ಲೋಕಾಯುಕ್ತರಿಗೆ ದೂರು ನೀಡಿದ್ರು ಲೋಕಾಯುಕ್ತ ಅಧಿಕಾರಿ ನಗರಸಭೆಯ ಕಚೇರಿಗೆ ಭೇಟಿ ನೀಡಿ ದೂರಿಗೆ ಸಂಬಂಧಿಸಿದ ಕಡತವನ್ನು ಪರಿಶೀಲಿಸಿ ಮಾಹಿತಿ ಪಡೆದುಕೊಂಡರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಸುಜಯ್ ಮಾಧವನಗರ ಬಡಾವಣೆಯ ಕೇಸ್ ವರ್ಕರ್ ಅರುಣ್ ಕುಮಾರ್ ನಗರಸಭೆಯಲ್ಲಿ ನನಗೆ ಒಮ್ಮೆ ಮಾತ್ರ ಸಿಕ್ಕಿದ್ರು ಅದಾದ ಬಳಿಕ ಅವರು ನನಗೆ ಸಿಗಲೇ ಇಲ್ಲ ಅವರು ಕಚೇರಿಯಲ್ಲಿ ಇರುವುದೇ ಇಲ್ಲ ಅವರ ಕುರ್ಚಿ ಸದಾ ಖಾಲಿ ಇರುತ್ತದೆ ಈ ಬಗ್ಗೆ ಪೌರಾಯುಕ್ತರಿಗೆ ದೂರು ನೀಡಿದ್ದರೂ ಕ್ರಮ ತೆಗೆದುಕೊಂಡಿಲ್ಲ ಎಂದು ದೂರಿದರು ಆರನೇ ತಾರೀಕು ನಾನು ಖಾತೆ ಬದಲಾವಣೆಗೆ ನನ್ನ ಅರ್ಜಿನ ಸಲ್ಲಿಸ್ತೀನಿ ಮತ್ತು ಇದಕ್ಕೆ ಕೇಸ್ ವರ್ಕರ್ ಅಂತ ಹೇಳ್ಬಿಟ್ಟು ಅರುಣ್ ಅಂತ ನಮ್ಮ ಸರ್ ಬರ್ತಾರೆ ಮಾದಿನಳ್ಳಿ ಬರ್ತಾರೆ ಅರುಣ್ ಸರ್ ಅವ್ರಿಗೆ ನಾವು ಭೇಟಿಯಾಗ್ತೆ ತುಂಬ ಪ್ರಯತ್ನ ಪಡ್ತೀವಿ ಸುಮಾರು ಒಂದು ತಿಂಗಳೆಲ್ಲ ಓಡಿದ್ವಿ ಎಲೆಕ್ಷನ್ ಟೈಮ್ ಇದೆ ಅಂತ ಹೇಳ್ಬಿಟ್ಟು ತುಂಬ ಇದು ಯಾವಾಗ ಬಂದರೂ ಬ್ಯುಸಿ ಬ್ಯುಸಿ ಅಂತಿದ್ರು ಯಾವಾಗಲೂ ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ ಆಫೀಸಲ್ಲಿ ಒಂದು ದಿವಸನೂ ಕಾಣಿಸ್ಕೊಂಡಿಲ್ಲ ಒಂದು ದಿವಸನೂ ಆಫೀಸಲ್ಲಿ ಕಾಣಿಸ್ಕೊಂಡಿರೋ ಇದನ್ನು ವರ್ಕ್ ಆಫೀಸಲ್ಲಿ ಮಾಡ್ತಿದ್ದಾರೆ ಕರೆಕ್ಟಾಗಿಲ್ವಾ ಅಂತ ಹೇಳ್ಬಿಟ್ಟು ವಿಚಾರಿಸೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದು ವಿಚಾರಿಸಿದೆ ಯಾರೂ ರೆಸ್ಪಾನ್ಸ್ ಸರಿ ಮಾಡಲಿಲ್ಲ ಅರುಣ್ ಸರ್ ನಂಬರ್ ಕೊಡಿ ಅಂದರೆ ನಂಬರ್ ಸರಿ ಕೊಡಲಿಲ್ಲ ಅವ್ರು ಫೋನ್ ನಂಬರ್ ಕೊಟ್ಟಿರೋ ಫೋನ್ ಮಾಡಿದ್ರೆ ಸ್ವಿಚ್ ಆಫು ಯಾವಾಗ ಫೋನ್ ಮಾಡಿದ್ರು ನಾಟ್ ಸ್ಟೇಬಲ್ ನಾಟ್ ರೀಚಬಲ್ ಸ್ವಿಚ್ ಆಫ್ ಬರುತ್ತೆ ಇಲ್ಲಿ ಒಬ್ರಿಗೊಬ್ಬರು ಯಾರೂ ರೆಸ್ಪಾನ್ಸ್ ಸರಿ ಮಾಡ್ತಿರಲಿಲ್ಲ ಅದರಿಂದ ಬೇಸತ್ತು ಹೋಗಿ ಓಡಾಡಿ ಓಡಾಡಿ ಎಲೆಕ್ಷನ್ ಆದಮೇಲೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಅವರೇ ಒಂದ್ಸರಿ ಕಾಲ್ ಮಾಡಿದ್ರು ಮಾಡ್ತೀವಿ ಸರ್ ಬನ್ನಿ ನಿಮ್ಮ ಕೆಲಸ ಅಂತೇಳಿ ಎಲೆಕ್ಷನ್ ಆದಮೇಲೆ ಬಂದೆ ಎಲೆಕ್ಷನ್ ಎಲ್ಲ ಮುಂದಾದ್ಮೇಲೆ ಬಂದು ಮತ್ತೆ 40 ದಿವಸ ಟೈಮ್ ಇರುತ್ತೆ ಕಾನೂನು ಪ್ರಕಾರ ಒಂದು ನಮ್ಮ ಇದು ಒಂದು ಅರ್ಜಿಗೆ 40 ದಿವಸ ಟೈಮ್ ಇರುತ್ತೆ ನಾನು 40 ದಿವಸ ಬಿಟ್ಟು ಎಲೆಕ್ಷನ್ ಆದಮೇಲೆ 40 ದಿವಸ ಆದಮೇಲೆ ಕೂಡ ಟ್ರೈ ಮಾಡಿದೆ ಅದು ನನ್ನ ಅರ್ಜಿ ಏನಿದೆ ಅದು ಇವಾಗೂ ಇದಾಗಿಲ್ಲ ಇಲ್ಲಿ ಫೈಲ್ನ ಎಲ್ಲಿ ಆಫೀಸಲ್ಲಿ ಇವ್ರ ಹತ್ರ ಇರುತ್ತೆ ಅವ್ರ ಹತ್ರ ಇರುತ್ತೆ ಅಂತ ಹೇಳ್ತಾರೆ ಅಲ್ಲಿ ಬಂದು ವಿಚಾರಿಸಿದ್ರೆ ಅಲ್ಲಿ ಆಫೀಸಲ್ಲಿ ಇರಲ್ಲ ಆ ಟೇಬಲ್ ಮೇಲೆ ಇರೋದೇ ಇಲ್ಲ ಫೈಲೇ ಇರಲ್ಲ ಎಷ್ಟು ದಿನ ಆಗಿದೆ ಕೊಟ್ಟು ಫೈಲ್ ನಾನು ಕೊಟ್ಟು 3 ತಿಂಗಳಾಯಿತು ಅಪ್ಲಿಕೇಶನಕ್ಕೆ 3 ತಿಂಗಳಾಗಿದೆ 3 ತಿಂಗಳ ಅದು ಎಲೆಕ್ಷನ್ ಇರೋದ್ರಿಂದ ಡಿಲೇ ಆಯಿತು ಅಂತ ಹೇಳಿದ್ರೆ ಮೊದಲು ಅದಾದ್ಮೇಲಾದರೂ ಈಗ ಮಾಡ್ಬೋದಿತ್ತಲ್ಲ ನೌಕರರು ಕಚೇರಿಯಲ್ಲಿ ಕೆಲಸದ ಅವಧಿಯಲ್ಲಿ ಲಭ್ಯವಿಲ್ಲದಿರುವುದರಿಂದ ಕೆಲಸಗಳು ವಿಳಂಬವಾಗುತ್ತಿವೆ ಒಂದು ಖಾತೆ ಮಾಡಲು 40 ದಿನಗಳು ಗಡುವು ಇರುತ್ತದೆ ನಾನು ಅರ್ಜಿ ನೀಡಿ 3 ತಿಂಗಳು ಕಳೆಯಿತು ಇವರಿಗೆ ಖಾತೆಯೂ ಮಾಡಿಲ್ಲ ಹಿಂಬರಹವೂ ನೀಡಿಲ್ಲ ನನ್ನಂತೆ ಸಾಕಷ್ಟು ಮಂದಿಗೆ ಇಲ್ಲಿ ತೊಂದರೆಯಾಗುತ್ತಿದೆ ಪೌರಾಯುಕ್ತರ ಮಾತಿಗೆ ಇಲ್ಲಿನ ನೌಕರರು ಬಿಡಿ ಕಾಸಿನ ಕಿಮ್ಮತ್ತು ನೀಡುವುದಿಲ್ಲ ನಗರಸಭೆ ಯಜಮಾನನಿಲ್ಲದ ಮನೆಯಂತಾಗಿದೆ ಎಂದು ಆರೋಪಿಸಿದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದನೂರು ತಿಗಳ ಸಮುದಾಯದ ಯುವಕನೊಬ್ಬ ಅನ್ಯ ಜಾತಿಯ ಯುವತಿಯನ್ನ ಮದುವೆಯಾಗಿರುವುದನ್ನ ಖಂಡಿಸಿ ಸಮುದಾಯದಿಂದ ಅವರನ್ನ ಬಹಿಷ್ಕರಿಸಲಾಗಿದೆ ಎಂದು ಸಮುದಾಯದ ಮುಖಂಡರು ದಾಬಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೈಡ್ರಾಮಾ ನಡೆಸಿದ್ದಾರೆ ಅನ್ಯ ಜಾತಿಯಲ್ಲಿ ಮದುವೆಯಾದ ಮಧುಸೂದನ್ ವೃತ್ತಿಯಲ್ಲಿ ವಕೀಲನಾಗಿದ್ದು ಮಧುಸೂದನ್ ಮದುವೆಯಾದ ಯುವತಿ ವಿಶ್ವಕರ್ಮ ಜನಾಂಗಕ್ಕೆ ಸೇರಿದ್ದು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಳೆ ಸದ್ಯ ಗಂಡ ಹೆಂಡತಿ ನೆಮ್ಮದಿಯಾಗಿ ಬೆಂಗಳೂರಿನಲ್ಲಿ ಜೀವನ ನಡೆಸುತ್ತಿದ್ದು ತಿಗಳ ಸಮುದಾಯದ ಮುಖಂಡರು ಇವರನ್ನ ಮನೆಗೆ ಸೇರಿಸಬಾರದು ಶುಭ ಸಮಾರಂಭಗಳಿಗೆ ಬರುವಂತಿಲ್ಲ
ಇವರ ಮನೆಯಲ್ಲಿ ಯಾರಾದರೂ ಸತ್ತರೆ ಯಾರೂ ಸಹ ಹೋಗುವಂತಿಲ್ಲ ಎಂದು ತೊಂದರೆ ಕೊಡಲು ಪ್ರಾರಂಭಿಸಿದ ಹಿನ್ನೆಲೆ ಲಾಯರ್ ವೃತ್ತಿಯಲ್ಲಿದ್ದ ಮಧುಸೂದನ್ ದಾಬಸ್ಪೇಟೆ ಪೊಲೀಸ್ ಠಾಣೆಗೆ ಬಂದು ದೂರು ಸಲ್ಲಿಸಿದ್ದಾನೆ. ಸಮುದಾಯದ ಬಹಿಷ್ಕಾರ ವಿಷಯವಾಗಿ ಮಾಧ್ಯಮಗಳಿಗೆ ತುಮಕೂರು ಕ್ಯಾತ್ಸಂದ್ರದ ಸಮುದಾಯದ ಯಜಮಾನರುಗಳು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿ ಸಮುದಾಯದ ಕಟ್ಟುನಿಟ್ಟು ನಮಗೆ ಸೇರಿದ್ದು ಎಂದು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಸಮುದಾಯದ ಮೂಡಾಚಾರ ಹಾಗೂ ಕಟ್ಟುನಿಟ್ಟನ್ನು ಧಿಕ್ಕರಿಸಿ ನಮಗೆ ಸಮುದಾಯ ಸಮಾಜದಲ್ಲಿ ನ್ಯಾಯಯುತವಾಗಿ ಬದುಕಲು ಬಿಟ್ಟರೆ ಸಾಕು, ಬಹಿಷ್ಕಾರ ಪದ್ಧತಿ ಇಂದಿಗೂ ಜೀವಂತ ಇರುವುದು ಎಷ್ಟು ಸರಿ? ಸಮಾಜದ ಯಜಮಾನರು ಎನಿಸಿಕೊಂಡಿರುವ ದೊಡ್ಡ ಮನುಷ್ಯರು ಹೀಗೆ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ನಾವು ಸಹ ಸಮುದಾಯದಿಂದ ಬೆಂದು ನೊಂದು ಪೊಲೀಸ್ ಠಾಣೆಗೆ ಬಂದಿದ್ದೇವೆ. ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಸಹ ನಾವಿದ್ದೇವೆ ಎನ್ನುವ ಭರವಸೆ ನೀಡಿದ್ದಾರೆ ಎಂದು ಸಮುದಾಯದಿಂದ ಬೇಸತ್ತ ತಂದೆ ಗಂಗಾ ಹನುಮಯ್ಯ ಮತ್ತು ದೂರುದಾರ ಲಾಯರ್ ಮಧುಸೂದನ್ ಅಮೋಕ್ ಟಿವಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇವತ್ತು ನನ್ನ ಮಗ ನಾನು ಅವ್ರಿಗೆ ಹೇಳೋತ್ಗೆ ನಮ್ಮ ಕುಲ ಬಾಂಧವರೆಲ್ಲ ಜೊತೆಗಿರಬೇಡಿ ಅಂತ ಹೇಳೋತ್ತೆ, ಜೊತೆಗೆ ಇಸ್ಕೊಂಬೇಡಿ ಅಂತ ಹೇಳೋತ್ಗೆ ನಾನು ಬೇರೆ ಇರಿಸಿದ್ದೆ. ಬೇರೆ ಇರಿಸಿರೋತ್ಗೆ ನನ್ನ ಮಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸ್ಟೇಷನ್ಗೆ. ಸ್ಟೇಷನಲ್ಲಿ ನಮ್ಮೊಬ್ಬರು ಮಾತ್ರ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ, ಬಂದು ಹೋಗಲಿ, ನಮಗೆ ನಾವೇನು ತೊಂದರೆ ಕೊಡಲ್ಲ, ಸಾವುಗಾದರೂ ಹೋಗಲಿ ಏನಕ್ಕಾದರೂ ಹೋಗಲಿ ಅಂತ. ಅಂದರೆ ಅಕ್ಕಪಕ್ಕ ಏನು ಮಾತಾಡಬಾರ್ದು, ಯಾರ ಹತ್ರನು ಯಾರ ಮನೆಗೂ ಹೋಗಬಾರ್ದು, ಯಾರ ಹತ್ರನೂ ಯಾರ ಹತ್ರ ಸಂಪರ್ಕ ಇಟ್ಕೊಬಾರ್ದು, ನಾವು ಅವ್ರ ಮನೆಗೆ ಹೋಗ್ಬಾರ್ದು, ಅವ್ರು ನಮ್ಮ ಮನೆಗೆ ಬರಬಾರ್ದು ಅಂತೇಳಿ, ಶತ್ರು ಹೋಗ್ಬಾರ್ದು ಅಂತ ಹೇಳಿ ಎಲ್ಲ ಯಜಮಾನರುಗಳು ಮಾಡ್ತಾರೆ. ನಮ್ಮ ಯಜಮಾನರುಗಳು ಈ ಲಕ್ಕೂರ್ ಯಜಮಾನರು, ಲಕ್ಕೂರ್ ಯಜಮಾನರು ಆದ್ಮೇಲೆ ಮರಳುಕುಂಟೆ ಯಜಮಾನರುಗಳು, ಅದಕ್ಕಿಂತ ಮೇಲ್ಗಡೆ ತುಮಕೂರು ಯಜಮಾನರು. ಸರ್, ನಾನು ಇಂಟಿಕಾಸ್ ಮ್ಯಾರೇಜ್ ಆಗಿದೆ, ನಾವು ತಿಗಳು ಸಮುದಾಯಕ್ಕೆ ಸೇರಿದವರು. ಸೊ ನಾನು ಇಂಟಿಕಾಸ್ಟ್ ಮದುವೆ ಆಗಿದ್ದೆ ಅನ್ನೋ ಒಂದು ಕಾರಣಕ್ಕೆ ನನ್ನ ಫ್ಯಾಮಿಲಿನ ಬಹಿಷ್ಕಾರ ಹಾಕಿದ್ರು. ಸೊ ಈ ಬಹಿಷ್ಕಾರ ಹಾಕಿದ್ರೆ ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಯಾವುದೇ ಕಾರ್ಯಕ್ರಮಗಳು ಕರೆಯಲ್ಲ, ಯಾವುದೇ ಶುಭ ಕಾರ್ಯ ಅಶುಭ ಕಾರ್ಯ ಯಾವುದಕ್ಕೂ ಕರೆಯಲ್ಲ. ನಾವು ಯಾರಾದರೂ ಇನ್ವೈಟ್ ಮಾಡಿದ್ರೆ ಯಾರೂ ಬರೋಂಗಿಲ್ಲ, ನಮ್ಮ ಮನೆಗೆ ಯಾರೂ ಬರೋಂಗಿಲ್ಲ, ನಾನು ಯಾರ ಮನೆಗೂ ಹೋಗಂಗಿಲ್ಲ, ಆ ಥರ ಬಹಿಷ್ಕಾರ ಹಾಕಿದ್ರು. ನೀವು ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? ನಮ್ಮದು ಮದುವೆ ಆಗಿ 1 ವರ್ಷ 4 ತಿಂಗಳಾಯ್ತು ಸರ್. ಸರ್, ಇದು ಖಂಡಿತ ಒಪ್ಪುವಂಥ ಮಾತಲ್ಲ. ಅವರು ಜಾತಿಯಲ್ಲಿ ಕೆಲವು ಆಚರಣೆಗಳಿರುತ್ತೆ, ಖಂಡಿತ ನಡ್ಸ್ಕೊಂಡು ಹೋಗಬೇಕು, ಅದು ಯಾವತ್ತು ಮನುಷ್ಯತ್ವ ಮೀರಿಬಿಟ್ಟು ಹೋಗುವಂಥದ್ದು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಅವರವ್ರ ಆಚರಣೆಗಳು ಮಾಡಲಿ, ಅವರವ್ರ ಸಂಪ್ರದಾಯಗಳು ಪಾಲಿಸಬೇಕು, ಅದು ಜನದ ಏಳಿಗೆಗೆ ಒಳ್ಳೇದೇ ಆಗುತ್ತೆ. ಆದರೆ ಯಾವತ್ತು ಮನುಷ್ಯತ್ವ ಮೀರಿ ಹೋಗುತ್ತೋ ಅದು ತಪ್ಪು ಅಂತ ನಂದು. ಅದೇ ಸರ್, ಇವಾಗ ಸಮಾಜದಲ್ಲಿ ಇಷ್ಟು ವರ್ಷ ಎಲ್ಲ ಓಡಾಡ್ಕೊಂಡಿದ್ರು, ಅಣ್ಣ ತಮ್ಮದಿರ ಮನೆಗೆಲ್ಲ ಹೋಗ್ತಾ ಇದ್ರು, ಈ ಕಟ್ಟುಪಾಡುಗಳಿಂದ ಅವರು ಯಾರ ಮನೆಗೂ ಹೋಗೋ ಥರ ಇರಲಿಲ್ಲ, ಯಾವುದೇ ಶುಭ ಕಾರ್ಯಗೂ ಕರೀತಾ ಇರಲಿಲ್ಲ, ನಮ್ಮ ಮನೆಗೂ ಯಾರಿಗೂ ಬರ್ತಾ ಇರಲಿಲ್ಲ, ಯಾರ ಮನೆಗೂ ಹೋಗೋ ಥರ ಇರಲಿಲ್ಲ. ಏನೇ ಆಗಲಿ, ಇಂತಹ ತಂತ್ರಜ್ಞಾನವಿರುವ ಯುಗದಲ್ಲಿ ಅಂತರ್ಜಾತಿ ವಿವಾಹವಾದಲ್ಲಿ ಸರ್ಕಾರದ ವತಿಯಿಂದ ಹಲವಾರು ಸೌಲಭ್ಯ ಕಲ್ಪಿಸುತ್ತಿದ್ದು ತಿಗಳ ಸಮುದಾಯದಲ್ಲಿ ಇಂತಹ ಶಿಷ್ಟಾಚಾರಗಳು ಇಂದಿಗೂ ಸಹ ಜೀವಂತವಾಗಿರುವುದು ಎಷ್ಟು ಸರಿ? ಸದ್ಯ ಈ ಪ್ರಕರಣ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಯಾವ ರೀತಿ ಬಗೆಹರಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.